ಹುಡುಗರಿಗೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಆ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ನಲ್ಲಿ ಸ್ಪೋರ್ಟ್ಸ್ ಕಡೆಗೆ ಒಂದು ಎಕ್ಸ್ಟ್ರಾ ಫ್ಯಾಂಟಸಿ ಇರುತ್ತೆ, ಅದು ಜಾಸ್ತಿ ಇಷ್ಟ ಇರುತ್ತೆ. ಸರ್, ನಿಮಗೂ ಕೂಡ ಆ ಥರದ್ದು ಈ ಥರ ಗೇಮ್ಸ್ನಲ್ಲಿ ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದು ಅದನ್ನ ಇಲ್ಲಿ ಅಳವಡಿಸಿ? ಕ್ರಿಕೆಟ್ ಒಂದು ಆಡ್ತಿದ್ವಿ ಅಷ್ಟೇ ಚಿಕ್ಕ ವಯಸ್ಸಲ್ಲಿ, ಅದನ್ನು ಬರೀ ಬ್ಯಾಟಿಂಗ್ ಮಾತ್ರ ಆಡ್ತಿದ್ವಿ, ಫೀಲ್ಡಿಂಗ್ ಮಾಡ್ತಾ ಇರಲಿಲ್ಲ. ನಾನು ಅಷ್ಟೊಂದು ಸ್ಪೋರ್ಟ್ಸ್ ಏನು ಇರಲಿಲ್ಲಮ್ಮ. ಸೊ ಆ ಶೇಡ್ಸ್ನೆಲ್ಲ ಸಿನಿಮಾಗಳಲ್ಲಿ ಮಾಡೋದಕ್ಕೆ ಆಕ್ಟರ್ಸ್ ಆದಾಗ ನನ್ನ ಕಸಿನ್ ಒಬ್ಬ ಇದ್ದಾನೆ ಹರ್ಷ ಅಂತ, ನಾನು ಆ್ಯಕ್ಚುಲಿ ಐ ಟಿ ಬಿಟಿಂಗ್ ಕೆಲಸ ಮಾಡ್ತಾನೆ. ಅವ್ನಿಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಹಿಂದೆ ಚೆನ್ನಾಗಿ ಕಾಣೋ ಕೆಲಸ, ಎ ಸಿ ರೂಮಲ್ಲಿ ಇರ್ತೀಯ ಹಂಗೆ ಹಿಂಗೆ ಅಂತ. ಬಟ್ ಅವ್ನು ಆ್ಯಕ್ಚುಲಿ ತುಂಬ ಒಂದು ಒಳ್ಳೆ ಮಾತು ಹೇಳ್ದೆ, ಹೌದು ಹರ್ಷ ನಿನಗೆ ಅಂತ್ಯ, ನಾವೆಲ್ಲ ಎ ಸಿ ರೂಮಲ್ಲಿ ಕೂತಿರ್ತೀವಿ, ಹಿಂಗೆಲ್ಲ ಮಾಡ್ತೀವಿ. ಬಟ್ ಒಂದೇನೆಂದರೆ ಇವತ್ತು ಬೆಳಗ್ಗೆ ಹೋಗಿ ನಮ್ಮ ಗಾಡಿ ನಮ್ಮ ಕಾರ್ಡ್ನ ಸ್ವೈಪ್ ಮಾಡಿದ್ರೆ ಅದು ಆ್ಯಕ್ಚುಲಿ ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಒಳಗಡೆ ಹೋಗೋಕ್ಕಾಗುತ್ತೆ, ಇಲ್ಲಾಂದ್ರೆ ಅಲ್ಲಿಂದ ಗೆಟ್ಔಟ್ ಆಗೋಗಿರ್ತೀವಿ. ಇದು ಒಂದು ಟೆನ್ಷನ್ ನಮಗೆ. ಅದಾದ್ಮೇಲಿಂದ ಬೆಳಗ್ಗೆ ಆದರೆ ಅದೇ ಕಂಪ್ಯೂಟ್ರು, ಅದೇ ಪಕ್ಕದಲ್ಲಿ ಕೊಲೀಗು, ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ಅವ್ರುಗಳ ಮುಖಾನೇ ನೋಡ್ತಾ ಇರ್ತೀವಿ. ಬಟ್ ನಿಮಗಾದರೆ ಡೈಲಿ ಒಂದೊಂದು ಮಾಡ್ತೀವಿ, ಅಫ್ಕೋರ್ಸ್ ಅಲ್ಲ, ಇಟ್ಸ್ ಟ್ರೂ. ಏನ್ ನಾವು ಮಾಡಿಲ್ಲ ಲೈಫ್ಗಳಲ್ಲಿ, ಸೊ ಸಿನಿಮಾಗಳಲ್ಲಿ ಮಾಡ್ಕೊಳ್ತೀವಿ. ಪಾತ್ರಗಳಲ್ಲೂ ಅಷ್ಟೇ, ಹೊಸ ಹೊಸ ಡೈರೆಕ್ಟರ್, ಹೊಸ ಆರ್ಟಿಸ್ಟ್, ಡೈಲಿ ಹೊಸಬ್ರು ನೋಡ್ತಾರೆ, ಲೊಕೇಶನ್ಗಳು ಕೂಡ.